ನಮಸ್ಕಾರಂ ಸ್ವಾಮಿ. ಯಾವುದೇ ಕೆಲಸ ಮಾಡೋದಕ್ಕೂ ಆಲೋಚನೆ ಅತ್ಯವಶ್ಯಕ ಅಂತ ಅವತ್ತು ನೀವು ಹೇಳಿದ್ರಿ. ಕೆಲವೊಮ್ಮೆ ನಾನು ಮಾಡಿದ ಕೆಲಸ ನನ್ನದಲ್ದಿರೋ ಆಲೋಚನೆಯಿಂದ ಹುಟ್ಟಿದ್ದು ಅಂತ ನನಗನ್ಸುತ್ತೆ. ಬೇರೆ ಯಾರಿಗಾದರೂ ನನ್ನ ಮನಸ್ಸಿನಲ್ಲಿ ಆಲೋಚನೆಯನ್ನು ಹಾಕಿ ಅದು ನಂದೇ ಅಂತ ನಾನು ಯೋಚಿಸೋ ಹಾಗೆ ಮಾಡೋದಕ್ಕಾಗತ್ತಾ? ನಿಮ್ಮ ಆಲೋಚನೆಗಳು ಯಾವುದೂ ನಿಮ್ಮದಲ್ಲ. None of your thoughts are really yours, please see. ಆಲೋಚನೆಯನ್ನು ನೀವು ಹುಟ್ಟಾಕೋದು ನಿಮ್ಮ ಒಳಗೆ ಹಾಕಿರೋ ಮಾಹಿತಿಯಿಂದ. ಎಲ್ಲ ತರಹದ ವಿಷಯಗಳು ನಿಮ್ಮನ್ನು ಅಪ್ಪಳಿಸ್ತಿವೆ. ಈಗ ನೀವು ಯೋಚಿಸೋ ರೀತಿ, ನೀವು ಯಾವ ಕುಟುಂಬದಲ್ಲಿ ಹುಟ್ಟಿದ್ದೀರಾ, ನಿಮ್ಮ ತಂದೆ ತಾಯಿ ಹೇಗಿದ್ದರು, ಶಿಕ್ಷಣ, ಸಮಾಜ, ಸಾಮಾಜಿಕ ಹಿನ್ನೆಲೆ, ಧಾರ್ಮಿಕ ಹಿನ್ನೆಲೆ ಹೇಗಿತ್ತು ಅನ್ನೋದ್ರ ಮೇಲಿರುತ್ತೆ. ಇವೆಲ್ಲ ನೀವು ಯೋಚಿಸೋ ರೀತಿನ ನಿರ್ಧರಿಸ್ತಿಲ್ವ? ಹೌದೋ ಅಲ್ವೋ? ಖಂಡಿತವಾಗ್ಲೂ ನಿರ್ಧರಿಸ್ತಿದೆ. ಅಂದಮೇಲೆ ಅದು ನಿಮ್ಮ ಆಲೋಚನೆ ಅಂತ ಹೇಳ್ತೀರಾ? ಎಲ್ಲರೂ ಪ್ರಭಾವ ಬೀರ್ತಿದ್ದಾರೆ. ಬೇರೆಯವರು ನಿಮ್ಮೊಳಗೆ ಆಲೋಚನೆಯನ್ನು ಹಾಕಬಹುದಾ? ಖಂಡಿತವಾಗ್ಲೂ ಮಾಡಬಹುದು. ಯಾರಾದರೂ ಉದ್ದೇಶಪೂರ್ವಕವಾಗಿ ನಿಮ್ಮಲ್ಲಿ ಆಲೋಚನೆಯನ್ನು ಹಾಕೋದು ಸಾಧ್ಯನಾ ಅಂತ ನೀವು ಕೇಳ್ತಿದ್ರೆ ಖಂಡಿತ ಸಾಧ್ಯ. ಆದರೆ ನೀವು ಆ ರೀತಿ ಯೋಚಿಸೋಕೆ ಹೋಗಬಾರ್ದು. ಯಾಕಂದರೆ ನೀವು ತಪ್ಪು ಮಾಡಿದಾಗೆಲ್ಲ ಅದನ್ನು ಯಾರೋ ನಿಮ್ಮ ತಲೆಗೆ ಹಾಕಿದ್ರು ಅಂದ್ಕೋತೀರ. ಯಾರೋ ಅದನ್ನು ನಿಮ್ಮ ತಲೆಗೆ ಹಾಕೋದಕ್ಕೆ ನೀವು ಬಿಟ್ಟರೆ ಅದು ನೀವೇ ಮಾಡಿದ್ದಲ್ವಾ? ಹೌದಾ? ಯಾರೋ ನಿಮ್ಮ ತಲೆಗೆ ಒಂದು ಯೋಚನೆ ಹಾಕೋದಕ್ಕೆ ಬಿಟ್ರಿ, ಅದು ನೀವೇ ಮಾಡಿದ್ದಲ್ವಾ? ಯಾರೋ ನನ್ನ ತಲೆಗೆ ಈ ವಿಚಾರ ಹಾಕಿದ್ರು, ನಾನೇನು ಮಾಡಲಿ? ಜನ ಇದನ್ನು ಹೇಳ್ಕೊಂಡು ತಿರುಗ್ತಿದ್ದಾರೆ. ಎಲ್ಲ ಕಡೆ ಫ್ಯಾಷನ್ ಆಗಿಬಿಟ್ಟಿದೆ. ಇದು ಭಾರತದ ಕಥೆ ಆಗಿತ್ತು. ಭಾರತದವರು ಅನೇಕ ತಲೆಮಾರುಗಳ ಹಿಂದೆ ತುಂಬ ಶ್ರೀಮಂತರಾದಾಗ ಸಹಜವಾಗೇ ಸೋಮಾರಿಗಳಾಗಿ ಇದನ್ನು ಪ್ರಾರಂಭಿಸಿದರು. ದೈವೇಚ್ಛೆ ಅವರನ್ನು ಏನಾದರೂ ಕೇಳಿ, ದೈವೇಚ್ಛೆ ಅನ್ನೋರು. ದೈವೇಚ್ಛೆ ಇದ್ದರೆ ನಾನು ಹೇಳ್ತೀನಿ, ದೇವರು ಯಾವಾಗ ಇಚ್ಛಿಸ್ತಾನೋ ಯಾರಿಗೆ ಗೊತ್ತು? ನಾನು ಮಾಡಿದರೆ ದೈವೇಚ್ಛೆ ಇತ್ತು, ಮಾಡದೇ ಇದ್ದರೆ ದೈವೇಚ್ಛೆ ಇರಲಿಲ್ಲ. ಇದೊಂದು ಕುತಂತ್ರ. ಆದರೆ ಇದು ಜಗತ್ತಿನಲ್ಲಿ ನಡೀತಾನೇ ಇರುತ್ತೆ. ಅವರಿಗೆ ಬೇಕಾದ್ದೆಲ್ಲನೂ ಹೇಗಿದ್ದರೂ ಮಾಡ್ತಾರೆ. ಆದರೆ ನೀವೇನಾದರೂ ಕೇಳಿದರೆ ದೈವೇಚ್ಛೆ ಅಂತಾರೆ ಅಲ್ವಾ? ಅವರೇನಾದರೂ ದೈವೇಚ್ಛೆ ಇದ್ದರೆ ಊಟ ಮಾಡ್ತೀನಿ ಅಂತಾರ? ಇಲ್ಲ, ಅವರು ಊಟ ಮಾಡ್ತಾರೆ. ಅದೇ ನೀವು ಊಟ ಮಾಡಲ ಅಂತ ಕೇಳಿದರೆ ದೈವೇಚ್ಛೆ ಇದ್ದರೆ ಅಂತಾರೆ. ಸೊ ನಿಮ್ಮಲ್ಲಿ ಆಲೋಚನೆಯನ್ನು ಹಾಕಬಹುದಾ? ಖಂಡಿತವಾಗಲೂ ಹಾಕ್ಬೋದು. ನಿಜವಾಗಿ ನಿಮಗೆ ಬೇಕಿದ್ರೆ ಒಂದು ಇಡೀ ಸಿದ್ಧಾಂತವನ್ನೇ ನಿಮ್ಮ ತಲೆಗೆ ಹಾಕ್ಬೋದು. ಬರೀ ಯೋಚನೆ ಯಾಕೆ? ಸಂಕೀರ್ಣವಾದ ಒಂದು ಯೋಚನಾ ಲಹರಿಯನ್ನೇ ನಿಮ್ಮ ತಲೆಗೆ ಹಾಕ್ಬೋದು. ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಹಾಕೋದಕ್ಕೆ ಬೇರೆ ಬೇರೆ ಮಾರ್ಗಗಳಿವೆ. ಅದನ್ನು ಮಾಡೋ ವಾಮ ಮಾರ್ಗಗಳಿವೆ, ಅದನ್ನು ಮಾಡೋ ನೇರ ಮಾರ್ಗಗಳು ಇವೆ, ಇನ್ನೂ ಬೇರೆ ಬೇರೆ ದಾರಿಗಳು ಇವೆ. ಅದರಲ್ಲಿ ನಿಮ್ಮ ತಲೆಯಲ್ಲಿ ಯೋಚನೆಯನ್ನು ಹಾಕಲ್ಲ, ಆದರೆ ನೀವು ಒಂದು ರೀತಿಯಲ್ಲಿ ಯೋಚಿಸೋ ಥರ ಮಾಡಲಾಗತ್ತೆ, ಕೇವಲ ನಿಮ್ಮ ಶ್ರೇಯಸ್ಸಿಗಾಗಿ. ಇದನ್ನು ಮಾಡಲೇಬೇಕು, ಇಲ್ದಿದ್ರೆ ಜೀವನ ಇಡೀ ನಿಮ್ಮನ್ನು ನೀವು ದಿಕ್ಕಾಪಾಲು ಮಾಡಿಕೊಂಡು ಕಳೀತೀರಾ. ಯಾವುದೇ ಒಂದು ಉದ್ದೇಶ ಇಲ್ಲದೆ ಏನನ್ನೂ ಸಾಧಿಸದೆ ವಾಮ ಮಾರ್ಗದಲ್ಲಿ ಹಲವು ವಾಮ ಪದ್ಧತಿಗಳ ಮೂಲಕ ನಿಮ್ಮ ತಲೆಯೊಳಗೆ ಕೆಟ್ಟ ವಿಚಾರಗಳನ್ನು ಹಾಕ್ತಾರೆ. ಆಗ ನೀವೇ ನಿಮ್ಮ ವಿನಾಶ ಮಾಡ್ಕೋತೀರ. ಇದನ್ನು ಮಾಡೋ ನೇರ ಮಾರ್ಗ ಶಾಲೆ ಶಿಕ್ಷಕರ ಮಾರ್ಗ. ಇದು ಒಳ್ಳೆಯದು, ನಿಮಗೆ ಇದು ಒಳ್ಳೆಯದು ಅಂತ ಯಾವಾಗಲೂ ಹೇಳ್ತಿರ್ತಾರೆ.
ಅಥವಾ ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಮಾರ್ಗ. ಇದೇ ನಿಜವಾದ್ದು ನಿಜವಾದ್ದು, ನೀವು ಅದೇ ನಿಜವಾದ್ದು ಅಂತೀರಾ, ನಾನು ನಿಜವಾದ್ದು ಅಂದರೆ ನೀವು ಕೋಕ್ ಅಂತೀರಾ. ಜಗತ್ತಿನಾದ್ಯಂತ ಎಲ್ಲ ಕಡೆ ಅದನ್ನೇ ಬರೆದಿರೋದು, ಇದೇ ನಿಜವಾದ್ದು. ಅದು ನಡೆಯೋದು ಮತ್ತೆ ಮತ್ತೆ ಹೇಳೋದ್ರಿಂದ ಅಷ್ಟೆ. ಅದು ನೇರವಾದ್ದು, ನೀವು ಅದನ್ನು ತಿರಸ್ಕರಿಸಲೂಬಹುದು. ಮೊದಲನೇ ರೀತಿದ್ರಲ್ಲಿ ನೀವು ಒಂದು ರೀತಿಯಲ್ಲಿ ಸುಲಭ ಭೇದ್ಯರಾಗಿದ್ದರೆ ನಿಮಗೆ ಆಯ್ಕೆ ಇರಲ್ಲ, ಅದು ಹೇಗಾದರೂ ನಿಮ್ಮ ಜೀವನನ ಪ್ರವೇಶಿಸುತ್ತೆ. ನೇರ ಮಾರ್ಗ ಸಾಧ್ಯ ಆಗೋದು ನೀವು ಸಿದ್ಧರಿದ್ದು, ಮುಕ್ತ ಮತ್ತು ಗ್ರಹಣಶೀಲರಾಗಿದ್ದರೆ ಮಾತ್ರ. ಇಲ್ದಿದ್ರೆ ನಿಮ್ಮೊಳಗೆ ನೇರವಾಗಿ ಯೋಚನೆಯನ್ನು ಹಾಕೋ ವ್ಯಕ್ತಿಗೆ ಅದನ್ನು ಮಾಡೋದರಲ್ಲಿ ಆಸಕ್ತಿನೂ ಇರಲ್ಲ. ನೀವು ಸಿದ್ಧವಾಗಿದ್ದು ಮುಕ್ತರಾಗಿದ್ದು ಒಂದು ದಾರಿಯಲ್ಲಿ ಹೋಗಬೇಕು ಅಂದ್ಕೊಂಡಿದ್ರೂ ನಿಮಗೆ ಬೇಕಿರೋದನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಅಗತ್ಯವಿರೋ ಧೃತಿ ಇಲ್ಲದಿದ್ದಾಗ ಒಂದು ಯೋಚನೆಯನ್ನು ನಿಮ್ಮೊಳಗೆ ಬೇರೆ ಮಾರ್ಗದಲ್ಲಿ ಹಾಕಬಹುದು. ಹಾಗಾಗಿ ಕೆಟ್ಟ ಆಲೋಚನೆಯನ್ನು ನಿಮ್ಮೊಳಗೆ ಹಾಕ್ತಿರೋದ್ರ ಬಗ್ಗೆ ನೀವು ಮಾತಾಡ್ತಿದ್ರೆ ನೀವು ಮಾಡಬೇಕಿರೋದಿಷ್ಟೇ, ಸರಳವಾದ ಧ್ಯಾನ ಅಥವಾ ಅಂಥದ್ದೇನೋ ಮಾಡಿ. ನಿಮ್ಮ ಜೀವ ವ್ಯವಸ್ಥೆ ಸಂಘಟಿತವಾಗಿ ಇಂಥ ವಿಷಯಗಳು ನಿಮ್ಮ ಮೇಲೆ ಪರಿಣಾಮ ಬೀರಲ್ಲ. ಅಥವಾ ನಿಮ್ಮ ಬಳಿ ಏನಾದರೂ ಇಟ್ಕೋಬೇಕು, ಅದು ನಿಮ್ಮ ಸುತ್ತಲೂ ಒಂದು ರೀತಿಯ ಶಕ್ತಿಯ ವಲಯವನ್ನು ಸೃಷ್ಟಿಸುತ್ತೆ. ಆಗ ಇಂಥದ್ದೆಲ್ಲ ನಿಮ್ಮ ಮೇಲೆ ಪರಿಣಾಮ ಬೀರಲ್ಲ. ನಿಮ್ಮ ಆಲೋಚನೆಯನ್ನು ಬೇರೊಬ್ಬರು ಪ್ರಭಾವಿಸೋದನ್ನು ತಡೆಯೋದಕ್ಕೆ ಬೇರೆ ಬೇರೆ ಮಾರ್ಗಗಳಿವೆ. ನಾನು ಕೂಡ ನಿಮ್ಮಲ್ಲೊಂದು ಆಲೋಚನೆ ಅಥವಾ ಅದಕ್ಕಿಂತ ಹೆಚ್ಚಿನದ್ದನ್ನು ಹಾಕೋದಕ್ಕೆ ಸಿದ್ಧ. ಬೇಕಿದ್ರೆ ನಿಮ್ಮೊಳಗೆ ನಾನೊಂದು ವಿಸ್ಫೋಟಕ ಹಾಕ್ತೀನಿ. ಬಾಂಬಲ್ಲ, ವಿಸ್ಫೋಟಕ. ಅವೆರಡರಲ್ಲಿ ವ್ಯತ್ಯಾಸ ಇದೆ. ಬಾಂಬ್ ಕೇವಲ ವಿನಾಶಕಾರಿ, ವಿಸ್ಫೋಟಕವನ್ನು ಹಲವು ವಿಧದಲ್ಲಿ ಬಳಸಬಹುದು ಅಲ್ವಾ? ಬೇಕಿದ್ರೆ ನಿಮ್ಮೊಳಗೆ ವಿಸ್ಫೋಟಕವನ್ನೇ ಹಾಕ್ತೀನಿ, ಬರೀ ಯೋಚನೆ ಯಾಕೆ? ನೀವು ಸುಮ್ಮನೆ ಕೂತರೆ ಭೂಮ್ ಅನ್ನತ್ತೆ. ಬೇಕಿದ್ರೆ ನಾನು ನಿಮ್ಮೊಳಗೆ ಭಾವೋತ್ಕರ್ಷದ ವಿಸ್ಫೋಟಕ ಹಾಕ್ತೀನಿ, ನೀವು ಸುಮ್ಮನೆ ಕಣ್ಣು ಮುಚ್ಚಿದರೆ ಸಾಕು. ತುಂಬ ಜನ ಅವರು ಬರೀ ಕಣ್ಣು ಮುಚ್ಚಿದರೆ ಅವ್ರ ಕಣ್ಣುಗುಡ್ಡೆಗಳು ಮೇಲಕ್ಕೆ ಹೋಗುತ್ತೆ. ಬರೀ ಆಲೋಚನೆ ಯಾಕೆ? ಅದು ಬಹಳ ಪ್ರಾಥಮಿಕ, ಬಹಳ ಮೇಲ್ಮೈನ ವಿಷಯ. ನಾವು ನಿಮ್ಮೊಳಗೆ ಶಕ್ತಿಯನ್ನು ಹಾಕಬಲ್ಲವು. ಹೇಗಂದರೆ ನೀವು ಎಲ್ಲಿದ್ದರೂ ಏನೇ ಆಗಿದ್ದರೂ ನಿಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತೆ. ಆಲೋಚನೆಗಳಿಗಿಂತ ಉತ್ತಮವಾದ ತಂತ್ರಜ್ಞಾನಗಳಿವೆ.